ಯಾರಪ್ಪ ಪ್ರಭಾಕರ್ ಭಟ್ ಅಂತೆ ಆ ನಾಯಿ ಫಸ್ಟ್ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಫಸ್ಟ್ ಲೆಟ್ ಹಿಮ್ ಲರ್ನ್ ಅಬೌಟ್ ದ ಮುಸ್ಲಿಂ ರಿಲಿಜಿಯನ್ ಕಲ್ಚರ್. ಬರೀ ಹಿಂದೂ ಮುಸ್ಲಿಂ ಇವರು ಎದಂತೆ ಅದು ಅದು ಅಂತೆ. ನೀ ಯಾರನ್ನು ಕೇಳೋರು? ನಮ್ ಗೊತ್ತು, ನಮ್ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ನಿಮ್ಗಂತೆ. ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿರೋ, ದೆನ್ ಆಮೇಲೆ ನೀವು ಸ್ಪೀಕ್ ಮಾಡೋ. ಸಿಕ್ಕಾಪಟ್ಟೆ ಬಂದು ವಯಸ್ಕೊಂಡು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮುಸ್ಲಿಂ ಸದಾ ಅಂತ ಹೇಳ್ಬಿಟ್ಟು ಏನಕ್ಕೆ ಗೊತ್ತು ನೀವು ಏನಕ್ಕೆ ಮಾಡ್ತಾ ಇದ್ದೀರ ಅಂತ. ನಿಮ್ಗೆ ಒಳ್ಳೆ ಪೊಸಿಷನ್ ಬೇಕು, ಎಲ್ಲಿ ಬಿಜೆಪಿಯಲ್ಲಿ ಸೀಟ್ ಬೇಕು ನಿಮ್ಗೆ, ಅದಕ್ಕೆ ನೀವು ಮಾಡೋದಾ? ನಿಮ್ಗೆ ಬೇರೆ ಟಾಪಿಕ್ ಇಲ್ವಾ ಮಾತಾಡಕ್ಕೆ? ಏನು ಅನ್ಕೊಂಡಿರೋದು ಅವ್ರು ಹೇಳಿದ್ಯ? ಇದೆಯಲ್ಲ ನಮ್ಮ ಲೀಡರ್ಸ್ ಬೇರೆ ನಿಜ ಬಗ್ಗೆ ಮಾತಾಡ್ತಾ ಇದ್ದಾರಾ? ಕೇಳಿಸ್ಕೊಂಡಿದ್ದೀರಾ ನೀವು? ನೋ ನೋ. ದೆನ್ ವೈ ಆಲ್ವೇಸ್ ಮುಸ್ಲಿಮ್ಸ್? ವೈ, ಯಾಕೆ ನಮ್ಮ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ ಆಗಿ ಡೆಮೊಕ್ರೆಟಿಕ್ ಕಂಟ್ರಿ ಆಗಿದ್ರು ಎಷ್ಟೇ ಆದ್ರೂ ಎಷ್ಟೇ ನಾವು ಬಲಿದಾನ ಕೊಟ್ರು ಇಲ್ಲಿ ಆಲ್ವೇಸ್ ಮುಸ್ಲಿಮ್ಸ್ ವುಮೆನ್ಸ್ ಹಿಜಾಬ್ ಅಜಾ ಎಜುಕೇಶನ್ ವೈ? ಯಾಕೆ ನಾವು ಸುಮ್ಮನೆ ಇರ್ತೀವಂತನಾ? ನೋ, ಫರ್ಗೆಟ್ ಅಬೌಟ್ ದಿಸ್. ವಿ ಆರ್ ನಾಟ್ ಗೋಯಿಂಗ್ ಟು ಕೀಪ್ ಕ್ವೈಟ್ ನವೇಡೇಸ್ ಹೆನ್ಸ್ ಫೋರ್. ಓಕೆ, ಯಾರಿಗೂ ಅಧಿಕಾರ ಇಲ್ಲ ನಮ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಯಾರು ರಿಲಿಜನ್ ಬಗ್ಗೆ ಏನ್ ಮಾಡ್ಕೊಂತಾರೋ ಹೆಂಗಿರ್ತಾರೋ ಅದು ಕೇಳೋರು ಹೇಳೋರು ಯಾರಿಗೂ ಅಧಿಕಾರ ಇಲ್ಲ, ಸರಿನಾ? ಅದು ನಮ್ದು ಫಸ್ಟ್. ಅದು ಯಾರ ಪ್ರಭಾಕರ್ ಭಟ್ ಅಂತೆ ಆ ನಾಯಿ ಫಸ್ಟ್ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಫಸ್ಟ್ ಲೆಟ್ ಹಿಮ್ ಲರ್ನ್ ಅಬೌಟ್ ದ ಮುಸ್ಲಿಂ ರಿಲಿಜಿಯನ್ ಕಲ್ಚರ್. ಸಮ್ ಕಲ್ಚರ್ ಇದೆ, ಕಸ್ಟಮ್ಸ್ ಇದೆ, ಯಾಕೆ ಅವರು ಶರಿಯತ್ ಬಗ್ಗೆ ಅದೆಲ್ಲ ತಿಳ್ಕೊಳ್ಳಿ ಫಸ್ಟ್ ಏನಕ್ ಮಾಡಿದ್ದಾರೆ ಅಂತ. ಶರಿಯತ್ ಮಾಡಿರೋದು ಅದು ಸ್ವಲ್ಪ ಬ್ಯಾಡ್ ಕಲ್ಚರ್ ಗೆ ಅವಾಯ್ಡ್ ಮಾಡಕ್ಕೆ ಮಾಡಿರೋದು. ಸಿಕ್ಕಾಪಟ್ಟೆ ಬಂದು ವಯಸ್ಕೊಂಡು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮುಸ್ಲಿಂ ಸದಾ ಅಂತ ಹೇಳ್ಬಿಟ್ಟು ಏನಕ್ಕೆ ಗೊತ್ತು ನೀವು ಏನಕ್ ಮಾಡ್ತಾ ಇದ್ದೀರ ಅಂತ. ನಿಮ್ಗೆ ಒಳ್ಳೆ ಪೊಸಿಷನ್ ಬೇಕು, ಎಲ್ಲಿ ಬಿಜೆಪಿಯಲ್ಲಿ ಸೀಟ್ ಬೇಕು ನಿಮ್ಗೆ, ಅದಕ್ಕೆ ನೀವು ಮಾಡೋದಾ? ನಿಮ್ಗೆ ಬೇರೆ ಟಾಪಿಕ್ ಇಲ್ವಾ ಮಾತಾಡಕ್ಕೆ? ಏನು ಅನ್ಕೊಂಡಿರೋದು ಅವ್ರು ಹೇಳಿದ್ಯ? ಇದೆಯಲ್ಲ ಈ ಏಜ್ ಅಲ್ಲಿ ಅವನು ಏನೋ ಸತ್ತೋಗ್ತಾನೆ ಕತ್ತೆ. ಅವನು ಇರ್ಲಿ ಮನೆ ಇಟ್ಕೊಂಡು ಏನು ಮೊಮ್ಮಕ್ಕನ ಇಟ್ಕೊಂಡು ಕತೆ ಹೇಳ್ರಿ. ಲೆಟ್ ದಮ್ ಸ್ಪೀಕ್ ಅಬೌಟ್ ದ ಗುಡ್ ಥಿಂಗ್ಸ್ ಅಬೌಟ್ ಕಂಟ್ರಿ. ಕತೆ ಹೇಳಿ ಮಕ್ಕಳಿಗೆ. ಏನೇ ಅದನ್ನ ದೇಶ ಏನಂತಾರೆ ಬ್ಯಾಡ್ ಥಿಂಗ್ಸ್ ಹೇಳೋದಾ ಮಕ್ಕಳಿಗೆ? ಲೆಟ್ ದಮ್ ಸ್ಪೀಕ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ಫ್ಯೂಚರ್ ಆಫ್ ದ ಕಂಟ್ರಿ, ವೇರ್ ಇಸ್ ದ ಎಕನಾಮಿಕ್ಸ್ ನವೇಡೇಸ್. ಯಾಕೆ ಮಾತಾಡಲ್ಲ ಇದು ಟಾಪಿಕ್ ಅಲ್ವಾ? ಬರೀ ಹಿಂದೂ ಮುಸ್ಲಿಂ ಟಾಪಿಕ್ ನಿಮ್ಗೆ? ಏನ್ರಿ ಮಾತಾಡ್ಬೇಕು ನೀವು? ಡೆವಲಪ್ಡ್ ಅಂಡರ್ ಡೆವಲಪ್ ಅಲ್ಲೇ ಇರೋದ್ರಿಂದ ನಾವು ಡೆವಲಪ್ ಆಗಿಲ್ಲ. ಯಾಕೆ ಇಂತ ಅವರಿದ್ದಾರೆ ಅಂತ ಸಿಂಪ್ಲಿ ಫಾರ್ ದ ಪಾಪ್ಯುಲರ್ ಡಿವಾಸ್ ಏನ್ ಮಾಡ್ತೀರಾ? ಬಂದು ಭೇಟಿ ಇಟ್ಕೊಂಡು ಭಾಷಣ ಹೇಳ್ಬಿಡ್ಬೇಕು, ಒಟ್ಟೋಗ್ಬೇಕು, ಅವ್ರಿಗೆ ಸೀಟ್ ಕೊಟ್ಬಿಡ್ಬೇಕು. ಎಲ್ಲಿ? ಬಿಜೆಪಿಯಲ್ಲಿ. ಬಿಜೆಪಿಯಲ್ಲಿ ನಾಯಿಗಳೇ ನಿಮ್ಗೆ ನಾಚಿಕೆ ಮರ್ಯಾದೆ ಇಲ್ವಾ? ನಿಮ್ಗೆ ಮಾತಾಡ್ರಿ. ಎಲ್ಲಿದೆ ನಮ್ ಕಂಟ್ರಿ? ಎಲ್ಲಿದೆ ನಮ್ ದೇಶ? ಎಲ್ಲಿದೆ ಎಕನಾಮಿಕ್ಸ್? ಎಲ್ಲಿದೆ ಎಜುಕೇಶನ್? ರಿಯಲಿ ನೀವು ವುಮೆನ್ಸ್ ಬಗ್ಗೆ ಒಳ್ಳೇದು ಮಾಡಬೇಕು. ಅವ್ರ ಬಗ್ಗೆ ನಿಮ್ಗೆ ಇದು ಒಳ್ಳೇದೇ ಉದ್ದೇಶ ಇದ್ರೆ ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ರಿಸರ್ವೇಷನ್ ಬಗ್ಗೆ ಮಾತಾಡಿ, ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿ, ವುಮೆನ್ಸ್ ಎಜುಕೇಶನ್ ಬಗ್ಗೆ ಮಾತಾಡಿ. ನೀವು ಯಾಕೆ ಮಾತಾಡಲ್ಲ? ಬರೀ ಹಿಂದೂ ಮುಸ್ಲಿಂ ಇವರು ಎದಂತೆ ಅದು ಅದು ಅಂತೆ. ನೀ ಯಾರನ್ನು ಕೇಳೋರು? ನಮ್ ಗೊತ್ತು, ನಮ್ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ನಿಮ್ಗಂತೆ. ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿರೋ, ದೆನ್ ಆಮೇಲೆ ನೀವು ಸ್ಪೀಕ್ ಮಾಡೋ, ಸರಿನಾ? ನಾನು ಈ ಸಮಯದಲ್ಲಿ ನಾನು ಹೇಳೋದ್ ಇಷ್ಟಪಟ್ಟಿದ್ದೇನೆಂದ್ರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಶ್ರೀ ಸಿದ್ದರಾಮಯ್ಯಜಿ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಇಂಥ ನಾಯಿಗಳನ್ನ ಇಟ್ಕೊಂಡು ಬಂಧಿಸಬೇಕು. ಫಸ್ಟ್ ಆಫ್ ಆಲ್ ಅರೆಸ್ಟ್ ಮಾಡಬೇಕು. ಎಲ್ಲರಿಗೂ ಗೊತ್ತಿದೆ ರೀ ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ. ಸುಮ್ನೆ ಅದಕ್ಕೆಲ್ಲ ನಿಮ್ ವಿಷಯ ಇದು ಮಾಡ್ಕೊಂಡು ಅದನ್ನೆಲ್ಲ ಮಾಡಿದ್ರೆ ವೇಸ್ಟ್. ನಿಮ್ಗೆ ಗೊತ್ತಿದ್ರು ಮಾಡಿದ್ರೆ ವೇಸ್ಟ್. ಆ ಕಾಲ ಹೋಯ್ತು, ಯಾರಿಗೋ ಗೊತ್ತಿತ್ತು ಯಾರು ಗೊತ್ತಿಲ್ಲ ಅಂತ. ಇಷ್ಟು ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಏನಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ. ಈವನ್ ಪೊಲೀಸ್ಗೂ ಗೊತ್ತು, ಗೌರ್ಮೆಂಟ್ಗೂ ಗೊತ್ತು, ಅವ್ರು ಸಿಂಪ್ಲಿ ಮಾತಾಡ್ತಾ ಇದಾರೆ ಅಂತ. ಅಂತವನ್ನ ಅರೆಸ್ಟ್ ಮಾಡ್ರಿ ನೀವು ಅಂತ. ಇದನ್ನ ನಾಯಿಗಳನ್ನ ಕೆತ್ತಿ ಬಿಸಾಕಿ ಸಹಿಸ್ಬಿಡಿ ಅವ್ರನ್ನ. ಇಡೇಟ್ ಕಲೋಸ್ನ ಲೆಟ್ ದಮ್ ಪೀಸ್ 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 ಆಗಿದ್ರಿ, ಶಾಂತಿಯಾಗಿರೋಣ. ನಾವು ಇನ್ನೊಬ್ರು ಚೆನ್ನಾಗಿಲ್ವಲ್ಲ, ಎಷ್ಟು ದಿವಸ ಆರಾಮಾಗಿದೀವಲ್ಲ, ನಮ್ಗೇನು ತೊಂದ್ರೆ ಇಲ್ಲ. ಇವ್ರಿಗೆ ಯಾಕೆ ತೊಂದ್ರೆ? ರಟ್ಟಿಬೇಕು ಅವ್ರಿಗೆ. ಏನ್ ಸಿಕ್ತು ಟಾಪಿಕ್? ಮುಸ್ಲಿಂ ಮಹಿಳೆ ಸಿಕ್ತು. ಬುರ್ಕಾ. ಸೊ ಐ ರಿಕ್ವೆಸ್ಟ್ ಅವರ್ ಗವರ್ನಮೆಂಟ್ ಟು ಈ ತರ ಅದು ನಾಯಿಗಳನ್ನ ಫಸ್ಟ್ ಆಫ್ ಆಲ್ ಇಟ್ಕೊಂಡು ಬಂಧಿಸಬೇಕು, ಶಿಕ್ಷೆ ಕೊಡಬೇಕು, ಪನಿಷ್ಮೆಂಟ್ ಕೊಡಬೇಕು.